ಸಮಸ್ಯೆ ನಮ್ಮ ಜೋಗುಳ ರಸ್ತೆ ಮಂಗಾತಿ ರಸ್ತೆಗೆ ಇರುವಂತಹ ನಮ್ಮ ಕೃಷಿ ಜಮೀನು ಭೂಮಿಯಲ್ಲಿ ಸುಮಾರು ಒಂದು 10 ವರ್ಷಗಳ ಕಾಲಾಂತರ ಆಗಿ ಇಲ್ಲಿ ಸುಮಾರು ವರ್ಷ ಹಿಂದಿನ ಬ್ರಿಟಿಷ್ ಕಾಲದಲ್ಲಿ ಒಂದು ಬ್ರಿಡ್ಜ್ ಇತ್ತು ಈ ಬ್ರಿಡ್ಜ್ ಮುಖಾಂತರ ನೀರು ಎಲ್ಲ ಜಮೀನಿನ ನೀರುಗಳು ಹೊರಗಡೆ ಹೋಗುತ್ತಿದ್ದವು ಆದರೆ ಇಲ್ಲಿನ ಕೆಲ ಜನ ಬ್ರಿಡ್ಜ್ ಬಂದ್ ಮಾಡಿ ಇದು ನೀರು ಸುಗಮ ನೀರು ಹೋಗೋಕ್ಕೆ ಸಂಚಾರ ಬಂದ್ ಮಾಡಿ ಇಲ್ಲಿ ಕೃಷಿ ಭೂಮಿ ಜನ ಹಿಂದೆಗಡೆ ನೋಡ್ರಿ ಎಲ್ಲ ಸಂಪೂರ್ಣವಾಗಿ ನೀರು ನಿಂತಿತ್ತು ಈಗ ನೀರು ನಿಲ್ಲ ಕಾರಣ ಅಂದರೆ ಅದು ಬ್ರಿಡ್ಜ್ ಬಂದ್ ಮಾಡಿದ್ದಕ್ಕಾಗಿ ನಾವು ಅನೇಕ ಬಾರಿ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಪಿ ಡಬ್ಲ್ಯೂ ಇಲಾಖೆಯವರಿಗೆ ನಾವು ಅನೇಕ ಬಾರಿ ನಾವು ಮಾಹಿತಿ ನೀಡಿದ್ರು ಸಹ ಪ್ರತಿ ವರ್ಷ ಬಂದು
ನೋಡ್ಕೊಂಡು ಹೋಗೋದು ಮಾಡ್ತಿದ್ರು. ಇವತ್ತು ಬಂದು ಕಾರ್ಯಾಚರಣೆ ನಡೆಸಿದ್ರು, ಆದರೆ ಅರ್ಧವಾಟಿಗೆ ಕಾರ್ಯಾಚರಣೆ ಮಾಡಿ ಅಲ್ಲೇ ತಮ್ಮ ರಾಜಕೀಯ ಒತ್ತಡದಿಂದಾಗಿ ಅಧಿಕಾರಿಗಳು ಪ್ರಾಮಾಣಿಕ ಅಧಿಕಾರಿಗಳು ಸಹ ರಾಜಕೀಯ ಒತ್ತಡಕ್ಕೆ ಮನಿದು ಅದು ಕಾರ್ಯಾಚರಣೆ ಅರ್ಧಕ್ಕೆ ಬಿಟ್ಟು ಇವತ್ತು ಕೃಷಿ ಭೂಮಿಯಲ್ಲಿ ಸಾವಿರಾರು ಎಕರೆಗಟ್ಟಲೆ ಬೆಳೆ ಹಾನಿಯಾಗಿ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಮಾನ್ಯ ತಹಶೀಲ್ದಾರ್ ಸಾಹೇಬರು ಅಧಿಕಾರಿಗಳು ಮತ್ತು ಸ್ಥಳೀಯವಾಗಿ ಇಲ್ಲಿ ರಾಜಕೀಯ ಕ್ಷೇತ್ರದ ಮತ ಕ್ಷೇತ್ರದ ರಾಜಕೀಯ ಮುಖಂಡರ ಪ್ರಭಾವದಿಂದ ಅಧಿಕಾರಿಗಳು ತಮ್ಮ ಅವರಿಗೆ ಮನಿದು ಈ ಕೆಲಸವನ್ನು ಅರ್ಧಕ್ಕೆ ಮುಟ್ಟಿಗೆ ಕಳಿಸಿ ತಮ್ಮ ಮನೆಯನ್ನು ಪಲಾಯನ ಮಾಡಿದ್ದಾರೆ. ಈ ಕಾರ್ಯಾಚರಣೆ ಅರ್ಧಕ್ಕೆ ಮುಟ್ಟಿಗೆ ಕಳಿಸಿ ತಮ್ಮ ಇಲಾಖೆ ಎಲ್ಲ ಬಂದಂಥ ಸಿಬ್ಬಂದಿಗಳು ಸಹ ಮನೆಗಡೆ ಹತ್ತ ಹೋಗಿ ಇಲ್ಲಿ ಅರ್ಧಕ್ಕೆ ಕಾರ್ಯಾಚರಣೆ ನಿಲ್ಲಿಸಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಯಾಕಂದರೆ ರಾಜಕೀಯಕ್ಕೆ ಬೆದರಿ ಅಧಿಕಾರಿಗಳು ಮನೆಗಡೆ ಪಲಾಯನ ಆಗಿದ್ದಾರೆ. ಯಾಕಂದರೆ ಅಧಿಕಾರಿಗಳು ತಮ್ಮ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಇದ್ದರು, ಆದರೂ ಸಹ ಅಲ್ಲಿಯ ಸ್ಥಳೀಯ ಕಾವಾಡ್ ಸ್ಥಳೀಯ ರಾಜಕೀಯ ಮುಖಂಡರ ಪ್ರಭಾವದಿಂದ ಇದು ಅರ್ಧಕ್ಕೆ ಕಾರ್ಯಾಚರಣೆ ಇತ್ತು. ಸಂಪೂರ್ಣ ರೈತ ಬೆಳೆಗೆ ಹಾನಿಗೆ ಸಂಪೂರ್ಣ ಸ್ಥಳೀಯ ರಾಜಕೀಯ ಮುಖಂಡರು ಹಾಗೂ ಅಲ್ಲಿ ಯಾರು ಆಪ್ತ ಸಹಾಯಕ ಇವರು ಆಪ್ತ ಸಹಾಯಕ ಎಂದು ಹೇಳುವ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದು ಕಾಗವಾಡ ಮತ ಕ್ಷೇತ್ರ ಯಾರು ಬರ್ತಾರೆ ನೋಡಿ, ಕಾಗವಾಡ ಮತ ಕ್ಷೇತ್ರ ಎಂ ಎಲ್ ಎಗಳು ನೋಡ್ರಿ ಅವ್ರ ಒತ್ತಡದಿಂದ ಇಲ್ಲಿ ಅಧಿಕಾರಿಗಳು ಶ್ರೀಮಂತ್ ತಾತ್ಯಾ ಪಟೇಲ್ ಅವ್ರ ಒತ್ತಡದಿಂದ ಅಧಿಕಾರಿಗಳಿಗೆ ಹೇಳಿ ಅಧಿಕಾರಿಗಳು ಅವ್ರ ಹೋಗಿದ್ದಾರೆ. ರನ್ನಪ್ಪ ಕನ್ನಡ್ರಿ, ಇದು ನಮ್ಮ ಭೂಮಿ ರೀ, ನಮ್ಮ ಇಲ್ಲಿ ಸಂಸಾರ ಐತೆ ರೀ, ನಾವು 19 ಮಂದಿ ಇಲ್ಲಿ ಸಂಸಾರ ಮಾಡ್ತೇವೆ ರೀ, ನಮ್ಮ ಮನೆ ಬಿ ಇಲ್ಲೇ ಐತೆ ರೀ, ಎಲ್ಲ ಇಲ್ಲಿ ಮಾಡ್ತೇವೆ. ನಮ್ಮ ಹೋಗ್ಕ ಬರ್ಕ ತೆಳಗಿನ ಹಾದಿನೂ ಇಲ್ಲ ರೀ, ಈ ಮ್ಯಾಗಿನ ಹಾದಿ ಮ್ಯಾಗ ಹೋಗ್ಬೇಕಾರೆ ಈ ರಾಡ್ಯಾಗ ಹೋಗ್ಬೇಕ್ರಿ. ಇದು ನಮ್ಮ ಭೂಮಿ ನೋಡ್ರಿ, ಎಷ್ಟು ನೀರು ನೀದವ್ರು, ಮ್ಯಾಗಿನ ನೀರು ಬರ್ತಾವ್ರಿ, ಈ ಫೂಲ್ ಇಲ್ಲೇ ಕಟ್ಟಿದಾರೆ, ಈ ಫೂಲ್ ಲೈನ್ ನೀರು ಅವರು ಎಲ್ಲ ಬರ್ತಾವ್ರಿ, ದೊಡ್ಡ ಮಂದಿ ಎಲ್ಲ ನೀರು ಇಲ್ಲೇ ಬರ್ತಾವ್ರಿ. ಇವು ನಾವು ಎಷ್ಟು ವರ್ಷ ಐತೆ ಗುದ್ದಾಡ್ಕೊಂಡ್ರಿ, ಇದೇನು ಬಂದ್ ಮಾಡೋ ಸಾಧ್ಯ ಇಲ್ಲ. ಇನ್ನು ನಾವು ಮುಂದೆ ಬಂದ್ ಮಾಡಬೇಕಾದ್ರೆ ಏನು ಇದನ್ನ ಕಡ್ಕೊಂಬಂದು ಮಾಡಿ ನಾವು ಬಂದ್ ಮಾಡ್ಬೇಕ್ರಿ. ನೋಡ್ರಿ, ನಮ್ಮ 4 ಎಕರೆ ಜಮೀನ್ ರೀ, ನಾವು 4 ಮಂದಿ ಅಂತಂಬಿಡ್ರಿ, ನಮ್ಮ ಹುಡುಗರೆಲ್ಲ ಹಿಡ್ದ 10 ಮಂದಿ 21 ಮಂದಿ ಇದೇವ್ ರೀ. ಇದು ಇಲ್ಲ ಅಂದ್ರೆ ನಮ್ಮ ಅಪ್ಪನ ಹಿಡ್ದ 60-70 ವರ್ಷ ಐತಿ, 60-70 ವರ್ಷ ಐತಿ ಈ ಸಮಸ್ಯೆ ಐತಿ.